ಅಂಟ್ಕಂತೋ ಸ್ವಲ್ಪ ಚೆನ್ನಾಗಿ ಬೆಂದ್ಬಿಟ್ರೆ ಏನೋ ಒಂದು ಒನ್ ಅವರು ಕಡ್ಡಕ್ಕೆ ಬೆಂದ್ಬಿಡುತ್ತೆ, ಏನು ಕಾಣಿಸ್ತಿಲ್ಲ. ಸೊ ಕತ್ತಲಲ್ಲಿ ಇವತ್ತು ಕ್ಯಾಂಪ್ ಹಾಕಿದ್ವಿ, ದೂರದಲ್ಲಿ ನೋಡ್ಬೋದು ನೀವು ಚಂದ್ರನ ಕಾಣಿಸಿದ್ರೆ ಲೈಟ್ ಉಳಿದು ಅಲ್ವಾ, ಕ್ಯಾಮ್ರಾ ಕಣ್ಣು ಕಾಣಿಸಿದಿಲ್ಲ ಗೊತ್ತಿಲ್ಲ, ಆಗಲಿ ನನಗೆ ಮಾತ್ರ ಚೆನ್ನಾಗಿ ಕಾಣಿಸಿದ್ರು. ಬಂದ 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 ಪಾತ್ರೆ ತಗೊಂಡು ಮರೀಶ ಬಂದ, ಉಪ್ಪು ಪಾತ್ರೆ ತಗೊಂಡು ಕಡ್ಲಕ ಬೇಸಕ್ಕೆ. ಇದ್ರಾಗ ನೋಡೋದು ಚೂರೇ ಚೂರು ಕಾಣಿಸ್ತದೆ ಲೈಟಿಂಗು. ಹಾಂ ಸೂಪರ್. ಈಗ ಹೋಗ್ಬಿಟ್ಟು ಬೆಂಕಿ ಹಾಕಿ ಹುಡುಗರು ಊರ ಹಾಕ್ಬೇಕು ಅಷ್ಟೇ, ಇನ್ನು ಹೋಗಿ ಆಡಿದ್ರೆ ಸಹ ಕಂಡ್ಕೊಳುತ್ತೆ. ಎರಡು ಅವರ್ ಮೂರು ಅವರ್ ಆಗಿ ನಾವು ಕಾಯಲ್ವಿ ಅಲ್ಲಿ. ಯಾರು ಕೇಳ್ಬೇಕು, ಅಣ್ಣ ಕೇಳ್ಬೇಕು, ನಿಮ್ಮ ಅಪ್ಪ ಕೇಳ್ಬೇಕು, ಅಪ್ಪ ಮಾಡಿ ನಿಂದ್ರಾಗು ಹಾಕು ಯಾವ್ದು ಕಾಣಿಸುತ್ತಲ್ಲ ಯಾವತ್ತು ಗುರು, ಏನು ಕಾಣಿಸಲ್ಲ. ಈ ಕಡಲೆಗಡೆ ಹೆಂಗ ಕೇಳ್ಬೇಕು, ತಂತಿ ಕಟ್ಟವ್ರ ಅಂದಿಗಳಿಗೋಸ್ಕರ ತಂತಿ ಕಟ್ಟಿದ್ದಾರೆ, ದಾಟ್ಕೊಂಡು ಹೋಗಿ. ಆಲ್ರೆಡಿ ಕಿತ್ತವ್ರಲ್ಲ, ಬಿಡ್ಸವ್ರೆ, ಆಲ್ರೆಡಿ ಕಿತ್ತವ್ರೆ ನೋಡು. ಏನಪ್ಪ ಇದು, ಕಡಲೆಕಾಯಿ ಕಳಕಾಯಿ ಕಳಕಾಯಿ ಬಿಡ್ಸಿದಾರಲ್ಲ ಅಪ್ಪ, ಅಲ್ಲಲ್ಲಲ್ಲಿ ತೊಗರಿ ಗಿಡಗಳು ಉಲ್ಸಾಗಿ ಬೆಳೆದವು ಅಪ್ಪ ನೋಡು. ಮತ್ತೆ ಹಸಿಕಾಯಿ ಎಲ್ಲ ಐತೆ, ಮತ್ತೆ ಬೇಸಕ್ಕೆ ಗುರೋ ಹಸಿಕಾಯಿ ಬೇಸಕ್ಕೆ ಅಂತ ಬಂದಿದ್ದೀವಿ, ಕಡಲೆಕಾಯಿ ಕಾಣಿಸ್ತಿಲ್ಲ. ಆಹಾ ಮಸ್ತ್ ಇದಾವಪ್ಪ, ಸೂಪರ್ ಇದೆ. ಸ್ವಲ್ಪ ಎಲ್ಲ ಮೆದೆ ಮಾಡ್ಬೇಕು ಹೇಳಿದೆ ಅಣ್ಣಗೆ. ಯಾವ ಅಣ್ಣಗೆ? ನಮ್ಮ ಅಣ್ಣಗೆ. ಅಣ್ಣಗೆ ಹೇಳಿದ್ಯಾ ತಗೊಂಡೋಗಕ್ಕೆ? ಏನು ಅವನಿಗೇನು ಹೇಳೋದೇನು ಬೇಡವ, ನಮ್ಮಡ್ಗಾನೆ ಅವ್ನಿಗೆ ಫೋನ್ ಮಾಡಿ ಹೇಳ್ತೀನಿ. ಅದೇ ಸಾಕಾ ಒಂದು ಮದೆ ಅಲ್ಲ, ಕಿತ್ತು ಒಂದಿನ ಆಗೈತೆ ಎರಡು ದಿನ ಆಗುತ್ತೆ, ಎರಡು ಮೂರು ದಿನ ಆಗಿರ್ತದೆ. ಹಾಂ ಹಾಂ ಸೂಪರ್ ಸೂಪರ್, ಸಾಕು ಬಿಡು ಸಾಕು ಬಿಡಲ್ಲ ಸಾಕು ಬರಲೇ, ಇವನ್ನೆಲ್ಲ ತಿನ್ಬೇಕಾಗಲ್ಲ ಬೇಸದಿನಲ್ಲಿ. ನಾನು ಟಾರ್ಚ್ ಆಫ್ ಮಾಡ್ತೀನಿ ಇವಾಗ. ಇವನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಲೊಕೇಶನ್ ಶಿಫ್ಟ್ ಹೋಗಿ ಬೆಂಕಿ ಹಾಕ್ಕೊಂಡು ಫೈರ್ ಕ್ಯಾಂಪ್ ಹಾಕ್ಕೊಂಡು ಒಂದು ಪಾತ್ರೆ ಇಟ್ಟು ಇವನ್ನೆಲ್ಲ ಬಿಡ್ಸಾಕಿ ಕಡಲೆಕಾಯಿನ ಬೇಯಿಸಿ ಬೇಯಿಸ್ಬೇಕು ತಿನ್ನಬೇಕು ತಿನ್ನಬೇಕು. ಇದೇ ಇವತ್ತಿನ ಕಂಟೆಂಟು. ಸುಮಾರು ಅರ್ಧ ತಪ್ಪಲೆ ಆಗೈತಲ್ಲೇನಾಷ್ಟೈತೆ ಬಿಡಿಸಿದ್ರು ಒಂದು ಎಂಟತ್ತು ಗಿಡ ಜಾಸ್ತಿ ಐತಿ. ಬ್ಯಾಟ್ರಿ ಹಾಕ ನಿನ್ನಲ್ಲಿ ತಗಲಿದೆ, ನಿಂದ್ರಾಗು ಹಾಕು ಸ್ವಲ್ಪ ಇದೊಳ ಬಿಡಿಸ್ ಬಿಡಿಸ್ಕೊಬಿಡ ಬಿಡಿಸ್ಕೊಂಡು ಬೇಸಕ್ಕೆ ಹೋಗೋಣ. ತೊಳ್ಕೊಬೇಕಲ್ಲೇನಪ್ಪ ಆ ನೀರಿನಾಗೆ? ಹಾಂ ತೊಳಿಬೇಕು, ತೊಳ್ಕೊಬೇಕು, ತೊಳಿಬೇಕು. ಎರಡು ಮೆದೆಗೆ ಇಷ್ಟು ಕಡ್ಲಕ್ಕೆ ಆಗಿದೆ. ಹ್ಞೂ ತಗೊಳಪ್ಪ, ಇದು ಬೆಳ್ಳಿ ತಗೊಂಬನೆ ಇಲ್ಲಿ ಸೈಡ್ಗೆ ಹಾಕಿ, ಸೈಡ್ಗೆ ಹಾಕಿ ಇಲ್ಲ ಹಾಕಿ ಇಲ್ಲ ಹಾಕಪ್ಪ ಬೇಡ ಅಂತ ಬೆಳ್ಳಿ. ಹ್ಞೂ ಸೈಡ್ಗೆ ಎಲ್ಲ ಹಾಕಲ್ಲಿ. ಹ್ಞೂ ತಗೊಂಡು ಸ್ವಲ್ಪ ಜಲ್ಸ್ ಜಲ್ಸ್ ಅಂತ ಒಳ್ಳೆ ನೀರು ಅಪ್ಪ, ಕಾಲುವೆ ನೀರುಗಳು ಅಲ್ಲ ಪ್ಯೂರ್ ವಾಟ್ರ್, ಇದು ಪ್ಯೂರ್ ವಾಟ್ರ್. ಕಳ್ಕೊಂಡು ಹೋಗ್ಬಿಟ್ಟು ಕಡಲೆಕಾಯಿ ನಾನು ನೋಡ್ತೀನಿ. ಹ್ಞೂ ಅದು ತಪ್ಪಲೆ ತೆಗೆದು ಅಲ್ಲಿ ಅಲ್ಲಿ ಕೆಳಗಡೆ ಇಡ ಅಷ್ಟೇ. ಎಲ್ಲಿ ಎಲ್ಲ ಹಾಕ್ತೀವಿ ನೋಡ್ತೀನಿ, ಬೆಣ್ಣೆ ಮೇಲೆ ಹಾಕ್ತೀಯ? ಹ್ಞೂ ಅಷ್ಟೇ.
ಹಾಕಿಲ್ಲೇ ಮಣ್ಣು ಇರ್ತೈತಲ್ಲ ಅದು ತೆಗೆದ್ಬಿಟ್ಟು ಮತ್ತೆ ತಿರುಗಿ ಜಾಲಿಸಿ ನೀರು ಹಾಕೋಣ ಆಯ್ತು. ಎಡಿಗೆ ತೆಗಿತಾಯಿದ್ದಾನಪ್ಪ ಅಷ್ಟಲ್ಲಿ ಇರೋದು ಒಂದು ವೇಸ್ಟ್ ಮಾಡಂಗಿಲ್ಲ ಬೇಸಿದ್ರೆ ಮಾತ್ರ ಫುಲ್ ಗೊತ್ತು ಸಿಟಿಯಾಗಿರ ಕತೆ ಹಂಗಂತೀಯ ಕತೆಗೇನು ಗೊತ್ತು ಕಸ್ತೂರಿ ವಾಸ್ತಿ ಅಂತೀಯ ಮತ್ತೆ ಕತ್ತೆಗೇನು ಗೊತ್ತು ಕಸ್ತೂರಿ ವಾಸ್ತಿ ಅಂತ ಹೇಳಲ್ಲ ಅದು ಕಡಲೆಕಾಯಿ ಬೆಲೆ ಏನು ಗೊತ್ತು ಗುರು 120 ರೂಪಾಯಿ ಕೊಟ್ಟು ಒಂದು ಕೆ ಜಿ ಶ್ರೀಮಂತರಿಗೆ ಏನು ಗೊತ್ತು ಬಡವ್ರ ಬಾದಾಮಿ ಬೆಲೆ ಮತ್ತೆ ಮತ್ತೆ ಅನ್ಲೋಡಾ ಲೋಡಿಂಗು ಸಾರಿ ಅನ್ಲೋಡ್ ಆಯ್ತು ಈಗ ಲೋಡಿಂಗು ಹಾಂ ನೆಕ್ಸ್ಟ್ ಹೋಗಿ ಬಾಯ್ಲಿಂಗು ಬಾಯ್ಲಿಂಗ್ ಇಲ್ಲ ಫಸ್ಟ್ ಈಟಿಂಗು ಬಿಸಿ ಮಾಡಬೇಕು ಆಮೇಲೆ ಬಾಯ್ಲಿಂಗ ಮತ್ತು ಸಾಕಲ್ಲ ಬೇಜಾನು ಅಪ್ಪ ಇದ್ರಾಗೆ ಮುಕ್ಕಾಲು ಭಾಗ ಮನೆಗೆ ಹೋಗ್ತಾ ನೋಡ್ಬೇಕು ಗಂಟೆ ಗಂಟೆ ಬೇಸ್ಬಿಟ್ಟು ಸಾಕು ಅಲ್ಲ ಇದ್ರ ಮುಕ್ಕಾಲು ಭಾಗ ಮನೆಗೆ ಹೋಗ್ತಾ ನೋಡ್ಬೇಕು ಸೊ ಹರೀಶ್ ಅವರಿಂದ ಇವತ್ತು ಫುಲ್ ಭರ್ಜರಿ ಕಡಲೆಕಾಯಿ ಕಡಲೆಕಾಯಿ ಬೇಟೆ ಕಡಲೆಕಾಯಿ ಬೇಟೆ ಹ್ಞೂ ಕಡಲೆಕಾಯಿ ಬೇಯಿಸ್ತಾ ಇದ್ದೀವಿ ಬೇಟೆ ಬೇಟೆ ನಮ್ಮ ಅದೃಷ್ಟಕ್ಕೆ ಹಳ್ಳ ತುಂಬ ಎರಿತಾ ಇತ್ತಲ್ವೇ ಅಪ್ಪ ಇತ್ಲ ಬ್ಯಾಟ್ರಿ ಹಾಕ್ರೋ ಮರೆ ಹಾಕಲ್ಲ ಆಮೇಲೆ ಮಣ್ಣಿಗೆ ತೋಡ್ ಹಾಕ್ಬಿಟ್ಟೆ ನಾನು ತೋಡ್ ಬಿಡು ತಳದಾಗಿರ್ತೈತೆ ಇರ ಗರಿಗಳು ಕುರಂ ಬಾಳೆ ತೆಂಗಿನ ಮಟ್ಟಿಗಳಲ್ಲಿ ತಗೊಳಪ್ಪ ಸ್ವಲ್ಪ ಊರಾಕೆ ಹ್ಞೂ ಇದು ಕುರಂ ಬಾಳೆ ತಗೊಳ್ತೀವಿ ಇವು ಚೆನ್ನಾಗಿ ಅಂಟ್ಕೊಂತು ಯಾತಗರು ಕತ್ಲಾಗಿ ಕತ್ಲಾಗೆ ಮಾಡ್ಕೊಂಡು ತಿಂದಿದ್ದೆ ರುಚಿ ರುಚಿಯಾಗಿರೋದು ಗೊತ್ತಾ ನಿನಗೆ ಹಿಂಗಂತಿ ಓ ಮತ್ತೆ ಮೂರು ಕಲ್ಲು ಇಕ್ಕಿ ಇಕ್ಕದ ಸೂಪರ್ ಗುರು ಊರ ಹಾಕ್ಬೇಕು ಅಷ್ಟೇ ಇನ್ನು ಪರ್ಫೆಕ್ಟ್ ಒಲೆ ಫಸ್ಟ್ ಬೆಂಕಿ ಹಾಕ ಅಂಟ್ಕೊಂತಿಲ್ಲ ಇದು ಒಲೆ ನೆಮ್ಮಾಗ್ಬಿಟ್ಟೈತೆ ಫುಲ್ ಮಳೆ ಬಂದಿತ್ತಲ್ಲ ಎಲ್ಲ ನೆಂದೈತಿ ಹೋಗಿ ಆಡಿದ್ರೆ ಸಾಕು ಅಂಟ್ಕೊಳುತ್ತೆ 8 ಗಂಟೆ ಬಿಗ್ ನೈಟ್ ಶೋ ನಾಟ್ ಎ ಬಿಗ್ ಶೋ ಇದು ನಾಟ್ ಎ ಬಿಗ್ ಬಾಸ್ ಶೋ ನಾಟ್ ಎ ಬಿಗ್ ಬಾಸ್ ಶೋ ಇದು ಕಡಲೆಕಾಯಿ ಬೇಯಿಸೋದಕ್ಕೆ ಒಲೆಗಳನ್ನಿಟ್ಟು ಬೆಂಕಿ ಇಟ್ಟು ಈಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಇದು ಎಲ್ಲೆಲ್ಲಿ ಉರಿತಾ ಆಯಿತು ಅದೇನು ಒಟ್ಟು ಉರಿತಾ ಆಯ್ತಪ್ಪ ಬೆಂಕಿ ಅಂಟ್ಕೊಳತ್ತೆ ಅಂತ ಅರ್ಥ ಯಪ್ಪ ಅದೊಳಗೆ ನೋಡು ಉರ್ದಂಗ್ 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 ಇದನ್ನ ತೂರಿಸ್ತಾ ಇರ್ಬೇಕು ಹಂಗ್ರು ಉರ್ದಂಗ್ ತುಂಬಾ ಸಾಹಸ ಪಟ್ಟು ಒಲೆ ಅಂಟಿಸ್ತಾ ಇದೀವಿ ಹೊಗೆ ಒಂದು ಆಡ್ತಾ ಐತೆ ಬೆಂಕಿ ಮಾತ್ರ ಅಂಟ್ಕೊಂತಿಲ್ಲ ಕಾರಣ ಮಳೆ ಬಂದು ಫುಲ್ ಎಲ್ಲ ಕಟ್ಟಿಗೆಗಳೆಲ್ಲ ನೆಮ್ಮಾಗ್ಬಿಟ್ಟಿದ್ದಾವೆ ಬೇಡ ಸಾಕೇನ ಬರೇ ಹೊಗೆ ಹೊಡಿತಾ ಇತ್ತು ಇಲ್ಲ ಇನ್ನೂ ಬೇಕಾ ಕಣ್ಣಲ್ಲಿ ಹೊಡಿತಾ ಇದ್ರು ಒಂಬಳೆ ಇಡಬೇಡ ಅಂತ ಹೇಳಿದ್ದೆ ಅದಕ್ಕೆ ಯಾಕೆ ಇದು ಉಬು ಉಬು ಉಬಿ ಉಬಿ ಅಂಟಿಸ್ಬೇಕಾಗೈತಪ್ಪ ಕತೆಗಳು ಲೈವ್ ಇಲ್ಲ ಅಂಟ್ಕೊಂಡೆ ತುರಿತಾ ಇತ್ತು ಸ್ವಲ್ಪ ದೊಡ್ಡದಾಗಲಿ ಬೆಂಕಿ ರೆಕಾರ್ಡ್ ಮಾಡ್ತಿದ್ಯಾ ಪರವಾಗಿಲ್ಲಪ್ಪ ಸ್ವಲ್ಪ ಅಂಟ್ಕೊಂತ ಇದ್ದೆ ಚಂದ್ರಮ್ ಗೂಡ್ ಕಟ್ಟೆ ಕಣ ಇನ್ನ ಮಳೆ ಬಂದೇ ಬರುತ್ತೆ ಮಂದೇ ಇದಂತ ನಮ್ದೇ ಇದೆಲ್ಲ ಸೂಪರ್ ಒಳ್ಳೆ ಸ್ವಲ್ಪ ಕರಡಿ ಕಾಟ ಜಾಸ್ತಿ ಬಂದ್ರೆ ಬೆಂಕಿ ಕಾಸ್ಕೊಂಡು ಹೋಗ್ತದ ಬಿಡು ಕಳ್ಳಿ ಅಲ್ಲ ಬಟ್ ಕರಡಿ ಕಾಟ ಜಾಸ್ತಿ ಓಕೆ ಮುಂಚೆ ಎಲ್ಲ ಹಿಂಗೆ ಕಟ್ಟಿಗೆ ಇಕ್ಕಿ ಬೆಂಕಿ ಕಾಸ್ತಾ ಇದ್ರು ನಮ್ಮಲ್ಲಿಕ್ಕೆಲ್ಲ ಬರಲ್ಲ ಅವು ನಿಜವಾಗಿ ಬರ್ತಾರೆ ಗ್ಯಾಸ್ ಬಂದಾಗಲಿಂದ ಒಬ್ಬರು ಹಿಂಗೆ ಬೆಂಕಿ ಕಾಸಲ್ಲ ನಮ್ಮ ಹೊಲದ ನಾವೇನು ದನ ಇಲ್ಲ ಕರುಗಳಿಲ್ಲ ಯಾತಕ್ಕೆ ಬರ್ತೀವಿ ಇಲ್ಲಿಗೆ ಒಂದು ದಿವಸ ಬಂದು ನೋಡ್ಕೊಂಡು ಬರಲ್ಲ ನೆಂದಾಕೋಣ
ಹೇಳಪ್ಪ. ಹಲೋ ಮಿಸ್ಟರ್ ಉಮೇಶ್ ಸಾಲಂಕಿ ಹೇಳಪ್ಪ. ಲೈಟ್ ಬಿಟ್ಕ ಮಕ್ಕಳು. ನಾನು ನಿಮ್ಗೆ ಮಕ್ಕಳು ಲೈಟ್ ಬಿಟ್ಕ. ನಾನು ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಮಕ್ಕಳು ಲೈಟ್ ಬಿಟ್ಕೊಂಡು ಹೇಳೋ ಈಗ. ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಹೇಳಪ್ಪ ಹೇಳುವಂತ ನಾಗು ಹರೀಶ್. ಹಾ ಖಂಡಿತ ಖಂಡಿತ ನಾನು ಹೇಳುವೆನು. ತಾವು ಕೇಳುವರಾಗಿ ದಯವಿಟ್ಟು ಸ್ವಲ್ಪ ಶಾಂತರಾಗಿ ಕೇಳಬೇಕು. ಶಾಂತ ರೀತಿಯಿಂದ ವರ್ತಿಸಿ. ಇಲ್ಲಿ ನೋಡಿ ಈ ಇನ್ನೊಂದು ಯಾವ್ದೋ ಒಂದು ಐತಿ. ಈ ತರ ಹೆಸರು ಬಂದು ರವಿ ಕುಮಾರ್ ಅಂತ ಹೇಳಿ. ರವಿ ಬೆಳಗೆರೆನ? ಇಲ್ಲ ಇಲ್ಲ ಇಲ್ಲ, ರವಿ ಬೆಳಗೆರೆ ಬೇರೆ. ಈತನ ಹೆಸರು ರವಿ ಕುಮಾರ್. ಬರೋ ಹೊಗೆ ಬತ್ತಾಯ್ತು ಅವಾಗ್ಲಿಂದ. ಅವ್ರ ಮಗದಲ್ಲಿ ಬರೋ ಹೊಗೆ ಬತ್ತಾಯ್ತು. ಹಾ ಇಲ್ಲಿ ಅವನಿಗೆ ಸ್ವಲ್ಪ ಉರಿ ಜಾಸ್ತಿ, ಆದ್ರಿಂದ ಹೊಗೆ ಬರ್ತಾನೆ ಇರುತ್ತೆ. ಕೆಳಗಡೆ ನೋಡಿ ಬೆಂಕಿ. ಹಾ ಹಾ ಹಾ, ಯಾಕಂದ್ರೆ ಈಗ ಮುಗಲ್ ಮೆಣಸಿನಕಾಯಿ ಮುರ್ಕೊಂಡಿದ್ದಾನೆ, ಆದ್ರಿಂದ ಉರಿ ಬಿರ್ತಾ. ಇರ್ಲಿ ಇರ್ಲಿ ಇರ್ಲಿ, ಈತನ ಹೆಸರು ರವಿ ಅಂತ ಹೇಳಿ. ನಿಮ್ಮ ಜೊತೆಗೆ 10 ಗಂಟೆ ಆದ್ರೂ ಈಗ ಚೆನ್ನಾಗಿ ಕುದಿತಿಲ್ಲ. ಇಟ್ಟಿದೆ ಹತ್ರ ಕತ್ತಿ. ಬೇಡಪ್ಪ ಅದು ಮಾತು ಕೇಳೋ ಗುರು. ಏನಾಗಲ್ಲ ಸುಮ್ಮನಿರು ಗುರು. ಸಾಕು ಈ ಕುದಿತಾಯ್ತಪ್ಪ. 10 ಗಂಟೆ ಆದ್ಮೇಲೆ ಕುದಿತಾ ಇರೋದಲ್ವ. ಏನು ನೆಮ್ಮು ಫುಲ್ಲು. ಸಾಕು ಬಿಡು. ಇನ್ನೇನು ಲೇಟ್ ಆಗ ತೆಗಿ ತೆಗಿ ಯಾತು ಕಾಣಿಸಲ್ಲ ಬರೀ ಹೊಗೆ.